ಆತ್ಮೀಯ ಸಹೋದ್ಯೋಗಿ ಮಿತ್ರರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, 2020-21 ವರ್ಷದಲ್ಲಿ ಪಿಯುಸಿಯನ್ನು ಪೂರೈಸಿ ಪ್ರಥಮ ಬಿಕಾಂ ಮತ್ತು ಬಿಬಿಎ ಪದವಿ ತರಗತಿಗಳನ್ನು ಪೂರೈಸಬೇಕು ಅನ್ನತಕ್ಕಂತಹ ಹಂಬಲದಿಂದ ನೀವು ಆಯ್ಕೆ ಮಾಡಿಕೊಂಡಿರತಕ್ಕಂತಹ ವಿದ್ಯಾಸಂಸ್ಥೆ ಉಡುಪಿ ಕುಂಜಿಬೆಟ್ಟಿನ ಉಪೇಂದ್ರ ಪೈ ಮೆಮೋರಿಯಲ್ ಕಾಲೇಜ್. ನಮ್ಮ ಈ ಉಪೇಂದ್ರ ಪೈ ಮೆಮೋರಿಯಲ್ ಕಾಲೇಜ್ ಮಣಿಪಾಲದ ಪ್ರತಿಷ್ಠಿತ ಡಾಕ್ಟರ್ ಟಿಎಂಐ ಪೈ ಫೌಂಡೇಶನ್ ಆಡಳಿತ ಸಂಸ್ಥೆಗೆ ಒಳಪಟ್ಟಿರತಕ್ಕಂತಹ ವಿದ್ಯಾಸಂಸ್ಥೆ. ಮಣಿಪಾಲದ ವಿದ್ಯಾಸಂಸ್ಥೆ ಅಂತ ಹೇಳಿದರೆ ಮಕ್ಕಳೇ ನಿಮಗೆ ಈಗಾಗಲೇ ಗೊತ್ತಿರಬಹುದು, ಕೇವಲ ನಮ್ಮ ಉಡುಪಿ ತಾಲೂಕಿನಲ್ಲಿ ಮಾತ್ರ ಅಲ್ಲ, ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲೂ ಕೂಡ ಮಾನ್ಯತೆಯನ್ನ ಹೊಂದಿರತಕ್ಕಂತಹ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿರ್ತಕ್ಕಂತಹದ್ದು ಮಣಿಪಾಲದ ವಿದ್ಯಾಸಂಸ್ಥೆ. ಹೀಗಾಗಿ ಮಣಿಪಾಲದ ವಿದ್ಯಾಸಂಸ್ಥೆಯ ಆಡಳಿತಕ್ಕೆ ಒಳಪಟ್ಟ ಉಪೇಂದ್ರ ಪೈ ಮೆಮೋರಿಯಲ್ ಕಾಲೇಜಿನಲ್ಲಿ ಡಿಗ್ರಿಯನ್ನು ನಾವು ಪೂರೈಸಿದ್ದೇವೆ ಅಂತ ಬಿಟ್ಟರೆ ನಿಮಗೆ ಜಗತ್ತಾದ್ಯಂತ ಮನ್ನಣೆ ಅನ್ನತಕ್ಕಂಥದ್ದಿದೆ. ಹೀಗಾಗಿ ದೊಡ್ಡ ಹೆಮ್ಮೆಯ ವಿಚಾರ, ನಮ್ಮ ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ಡಿಗ್ರಿ ತರಗತಿಯೊಂದಿಗೆ ದಾಖಲಾಗಿರತಕ್ಕಂತಹ ಮಕ್ಕಳಿಗೆ ನಿಮಗಿರತಕ್ಕಂಥದ್ದು ಏನು ಅಂತ ಬಿಟ್ಟರೆ ಮಣಿಪಾಲದ ವಿದ್ಯಾಸಂಸ್ಥೆಯಲ್ಲಿ ನಾವು ಓದ್ತಾ ಇದ್ದೇವೆ ಅಂತ. ಬಹಳ ಸಂತೋಷ ಮಕ್ಕಳೇ, ಆತ್ಮೀಯವಾಗಿ ಸಂತೋಷದಿಂದ ಕಾಲೇಜಿನ ಪರವಾಗಿ ಪ್ರಾಚಾರ್ಯನಾಗಿ ವೈಯಕ್ತಿಕವಾಗಿ ನಾನು ನಿಮ್ಮನ್ನೆಲ್ಲ ಯುಪಿಎಂಸಿಗೆ ಸ್ವಾಗತಿಸ್ತಾ ಇದ್ದೇನೆ. ನಿಮಗೆಲ್ಲ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ. ಮಕ್ಕಳೇ, ಇವತ್ತಿನಿಂದ ನಮ್ಮ ಈ ವರ್ಷದ ಶೈಕ್ಷಣಿಕ ಚಟುವಟಿಕೆಗಳ ಪ್ರಾರಂಭ. ನಿಮಗೆ ಅಡ್ಮಿಷನ್ ಟೈಮಲ್ಲಿ ನಿಮ್ಮ ಹೆತ್ತವರ ಮುಂದೆ ನಾನು ವಾಸ್ತವಿಕವಾಗಿ ಹೇಳಿದ್ದೆ, ನಮ್ಮ ಆನ್ಲೈನ್ ತರಗತಿಗಳು ಪ್ರಾರಂಭ ಆಗತಕ್ಕಂಥದ್ದು ಸೆಪ್ಟೆಂಬರ್ 1 ಅಂತ ಹೇಳಿ. ಆದರೆ ಈಗಾಗಲೇ ನಮ್ಮ ಪ್ರಥಮ ಬಿಕಾಂ ಹಾಗೂ ಬಿಬಿಎಯಲ್ಲಿ ಬಹುತೇಕ ದಾಖಲಾತಿ ಪ್ರಕ್ರಿಯೆ ಮುಗಿದದ್ದರಿಂದಾಗಿ ಮತ್ತು ನಿಮಗೆ ಹಾಗೂ ನಿಮ್ಮ ಹೆತ್ತವರಿಗೆ ನಾವು ಕೊಟ್ಟಿರತಕ್ಕಂತಹ ಭರವಸೆಯನ್ನು ಆದಷ್ಟು ಬೇಗ ಈಡೇರಿಸಬೇಕು ಅನ್ನತಕ್ಕಂತಹ ಮಹದ ಅಭಿಲಾಷೆಯಿಂದ 10 ದಿನಗಳ ಮುಂಚಿತವಾಗಿ ನಾವು ಆನ್ಲೈನ್ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇದಕ್ಕೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂತಹ ಕಾರಣ, ಆನ್ಲೈನ್ ಶಿಕ್ಷಣಕ್ಕೆ ಪೂರಕವಾಗಿರ್ತಕ್ಕಂತಹ ಎಲ್ಲ ವ್ಯವಸ್ಥೆಯನ್ನು ನನ್ನ ಹೆಮ್ಮೆಯ ಆಡಳಿತ ಮಂಡಳಿ ನಮಗೆ ಒದಗಿಸಿದೆ. ಹೀಗಾಗಿ ಆನ್ಲೈನ್ ಶಿಕ್ಷಣಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೇವೆ. ನೀವೆಲ್ಲ ಮನೆಯಿಂದ ಮನೆಯಲ್ಲಿ ಇದ್ದುಕೊಂಡೇ ಕಾತರವಾಗಿ ಈ ಶಿಕ್ಷಣಕ್ಕಾಗಿ ನೀವು ಕಾಯ್ತಾ ಇದ್ದೀರಿ, ಹಂಬಲಿಸ್ತಾ ಇದ್ದೀರಿ. ಆ ಶಿಕ್ಷಣವನ್ನು ನಾವು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಿಮಗೆ ತಲುಪಿಸತಕ್ಕಂತಹ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. 29 ವರ್ಷಗಳ ಇತಿಹಾಸದಲ್ಲಿ ಈ ನನ್ನ ಮೊದಲ ಭಾಷಣ, ಪ್ರಥಮ ಪದವಿ ವಿದ್ಯಾರ್ಥಿಗಳಿಗೆ ಮಾಡತಕ್ಕಂಥ ಮೊದಲ ಭಾಷಣ ನನಗೆ ನೆನಪಿಗೆ ಬರ್ತಾ ಇದೆ. ನನ್ನ ಕಣ್ತುಂಬ ಇದೇ ವೇದಿಕೆಯಲ್ಲಿ ಯೂನಿಫಾರ್ಮ್ ಅನ್ನು ಧರಿಸಿಕೊಂಡು ಹೊಸ ಹೊಸ ಮಕ್ಕಳು ಪಿಳೆಪಿಳೆಪಿಳ ಕಣ್ಣುಗಳಿಂದ ನೋಡುತ್ತಾ ಇರತಕ್ಕಂಥದ್ದು, ಕಾಲೇಜಿನ ವಿಚಾರವನ್ನು ಆಲಿಸ್ತಾ ಇರತಕ್ಕಂಥದ್ದು, ಕೇಳಿ ಸಂತೋಷ ಪಡತಕ್ಕಂಥದ್ದು. ಆದರೆ ಈ ವರ್ಷ ನನ್ನ ಎದುರುಗಡೆ ನೀವಿಲ್ಲದೆ, ನೀವಿದ್ದಲ್ಲ ನೀವು ಇರತಕ್ಕಂಥ ಮನೆಯ ಒಳಗಡೆಯೇ ನಾವೇ ಈ ಒಂದು ಆನ್ಲೈನ್ ಮೂಲಕ ಬಂದು ನಿಮಗೆ ವಿಚಾರವನ್ನ ತಿಳಿಸತಕ್ಕಂತಹ ಪರಿಸ್ಥಿತಿ ಬಂದಿದೆ. ಇದು ನಿಜವಾಗ್ಲೂ ಕೂಡ ಇಷ್ಟದ ವಿಚಾರ ನಮಗೆ ಅಲ್ಲ. ಯಾಕೆಂದ್ರೆ ನಮಗೆ ಇಷ್ಟ ಅಂತ ಹೇಳಿದ್ರೆ ಮಕ್ಕಳು ನೀವು ಎದುರುಗಡೆ ಇರಬೇಕು, ನಿಮ್ಮನ್ನು ಉದ್ದೇಶಿಸಿ ನಾವು ಮಾತನಾಡಬೇಕು. ಆದರೆ ಈ ವರ್ಷ ಪರಿಸ್ಥಿತಿ ಹಾಗಿಲ್ಲ. ಆನ್ಲೈನ್ ಶಿಕ್ಷಣ ಅನಿವಾರ್ಯವಾಗಿದೆ. ಅನಿವಾರ್ಯ ಆದಂತಹ ಸ್ಥಿತಿಯಲ್ಲಿ ಆನ್ಲೈನ್ ಶಿಕ್ಷಣವನ್ನು ಎಷ್ಟು ಒಳ್ಳೆಯ ರೀತಿಯಲ್ಲಿ ಕೊಡಬೇಕೋ ಅಷ್ಟು ಒಳ್ಳೆಯ ಪ್ರಯತ್ನವನ್ನು ನಾವು ಮಾಡಬೇಕಾದ ನಮ್ಮ ಕರ್ತವ್ಯ, ನಾವು ಮಾಡ್ತಾನೆ ಇದ್ದೇವೆ. ಹೀಗಾಗಿ ನಾನು ಈಗಾಗಲೇ ಅಡ್ಮಿಷನ್ ಟೈಮಲ್ಲಿ ನಿಮ್ಮಲ್ಲಿ ಹೇಳಿದ್ದೇವೆ, ನಾನು ಹಾಗೂ ನಮ್ಮ ಕಾಲೇಜಿನ ಎಲ್ಲ ಬೋಧಕ ವೃಂದದವರು 15-20 ವರ್ಷಗಳ ಸರ್ವಿಸ್ ಅನುಭವ ಇರತಕ್ಕಂಥವರು, ಕೇವಲ ಬಿಬಿಎ ಕೇವಲ ಬಿಕಾಂ ಬರೇ ವಾಣಿಜ್ಯಕ್ಕೆ ಸಂಬಂಧಪಟ್ಟ ಉಡುಪಿಯ ಏಕೈಕ ಕಾಲೇಜ್ 29 ವರ್ಷಗಳಿಂದ ನಡೀತಾ ಬಂದಿದೆ ಅಂತ ಬಿಟ್ಟರೆ ಅದು ನಮ್ಮ ಉಡುಪಿಯ ಉಪೇಂದ್ರ ಪೈ ಮೆಮೋರಿಯಲ್ ಕಾಲೇಜ್. ಹೀಗಾಗಿ ಎಲ್ಲ ಅಧ್ಯಾಪಕರಿಗೂ ಕೂಡ ಬೋಧನಾ ಅನುಭವ 15-20 ವರ್ಷಗಳಿಂದ ಮಿಗಿಲಾಗಿದೆ. ಇಂತಹ ಶಿಕ್ಷಕ ಬಳಗದವರಿಂದ ಪರಿಣತರಿಂದ ನಿಮಗೆ ಇವತ್ತಿನ ದಿವಸ ಪ್ರಾರಂಭ ಆಗ್ತಾ ಇದೆ ಶಿಕ್ಷಣ. 1 ತಿಂಗಳು ತಪ್ಪಿದರೆ 2 ತಿಂಗಳು ಅದರ ಒಳಗಡೆ ಖಂಡಿತ ಕ್ಲಿಯರ್ ಆಗಬಹುದು. ಒಂದು ವೇಳೆ ಕ್ಲಿಯರ್ ಆಗದೆ ಹೋದರೂ ಕೂಡ
ನಿಮಗೆ ನಮ್ಮ ಕಣ್ಣ ಮುಂದುಗಡೆ ನೀವಿದ್ರೆ ಯಾವ ರೀತಿಯ ಶಿಕ್ಷಣ ನಿಮಗೆ ಸಿಗಬೇಕೋ ಆ ರೀತಿಯ ಶಿಕ್ಷಣಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಯಾವುದೇ ರೀತಿಯ ಅಂಜಿಕೆ, ಯಾವ ರೀತಿಯ ಹೆದರಿಕೆ, ಅಯ್ಯೋ ನಮಗೆ ಕಾಲೇಜ್ ಇಲ್ಲ ಹೇಗಪ್ಪ ನಾವು ಪಾಠ ಕೇಳೋದು, ಅವಶ್ಯಕತೆ ಇಲ್ಲ. ನೀವೊಂದು ಎದುರುಗಡೆ ಇಲ್ಲ ಅಂತ ಬಿಟ್ಟರೆ ಕ್ಲಾಸಿಗೆ ಹೋಗಿಯೇ ನಮ್ಮ ಟೀಚರ್ಸ್ ನಿಮಗೆ ಪಾಠವನ್ನು ಮಾಡ್ತಾರೆ. ಅದು ನಿಮಗೆ ಈ ಮೊಬೈಲ್ ಅಲ್ಲಿ ನೋಡ್ತಕ್ಕಂತಹ ಒಂದು ಅನಿವಾರ್ಯತೆ ಬಂದು ಒದಗಿದೆ. ಸ್ವಲ್ಪ ದಿನಗಳ ಮಟ್ಟಿಗೆ ನೀವು ಉಪಯೋಗಿಸುತ್ತಾ ಇದ್ದಂತಹ ಡೇಟಾ ಅದನ್ನು ಆಡುವುದಕ್ಕೆ ಅಥವಾ ಬೇರೆ ಬೇರೆ ಮನೋರಂಜನೆಗೆ ಅದನ್ನ ಹೆಚ್ಚು ಉಪಯೋಗಿಸದೆ ಒಂದು ದಿನಕ್ಕೆ 40 ನಿಮಿಷಗಳ ಕ್ಲಾಸ್, 3 ಕ್ಲಾಸುಗಳು 120 ನಿಮಿಷ ಒಂದು ದಿನದಲ್ಲಿ ನಾವು ಪಾಠ ಮಾಡ್ತೇವೆ. ಅದಕ್ಕೋಸ್ಕರ ಅದನ್ನ ಮೀಸಲಾಗಿಡಿ. 1-2 ತಿಂಗಳಾದ ನಂತರ ಖಂಡಿತ ಆಫ್ಲೈನ್ ಪ್ರಾರಂಭ ಆಗ್ತದೆ. ಆಮೇಲೆ ಕಾಲೇಜಿಗೆ ಬಂದು ನಿಮಗೆ ಮುಖಾಮುಖಿಯಾಗಿ ನಾವು ನಮ್ಮ ಶಿಕ್ಷಣವನ್ನ ನಾವು ಮುಂದುವರಿಸ್ತೇವೆ. ಮಕ್ಕಳೇ, ನಿಮಗೆ ಎಲ್ಲರಲ್ಲೂ ಕೂಡ ಮೊಬೈಲ್ ಇದೆ, ಇಂಟರ್ನೆಟ್ ವ್ಯವಸ್ಥೆ ಇದೆ ಅಂತೇಳಿ ಭಾವಿಸಿದ್ದೇನೆ. ಒಂದೊಮ್ಮೆ ಹಳ್ಳಿ ಗುಡ್ಡಗಳ ಪ್ರದೇಶದಲ್ಲಿ ಇದ್ದುಕೊಂಡು ಮೊಬೈಲ್ ಇಲ್ಲ, ಇಂಟರ್ನೆಟ್ ಇಲ್ಲ, ಅಯ್ಯೋ ನಮ್ಮ ಶಿಕ್ಷಣ ಹೋಯ್ತಲ್ಲ, ಖಂಡಿತ ವ್ಯಥೆ ಬೇಡ ಮಕ್ಕಳೇ. ಅಂತಹ ಸಂದರ್ಭ ಒಂದೊಮ್ಮೆ ನಿಮಗೆ ಇದ್ರೂ ಕೂಡ ನಿಮ್ಮ ಹತ್ರ ಮೊಬೈಲ್ ಇಲ್ಲ, ನೀವು ಇದ್ದಂತಹ ಪ್ರದೇಶದಲ್ಲಿ ಇಂಟರ್ನೆಟ್ ವ್ಯವಸ್ಥೆ ಇಲ್ಲ, ಏನು ನೀವು ಸಮಸ್ಯೆಗೆ ಒಳಗಾಗುವುದು ಬೇಡ, ಅಂಜಿಕೆಗೆ ಒಳಗಾಗುವುದು ಬೇಡ. ಬಸ್ ಸ್ಟಾರ್ಟ್ ಆಗಿದೆ, 1 ಗಂಟೆಗಾದ್ರೂ ಕೂಡ ಬಸ್ಸುಗಳಿವೆ. ವಾರಕ್ಕೆ 1 ದಿವಸ 2 ದಿವಸ ನೇರವಾಗಿ ಕಾಲೇಜಿಗೆ ಬನ್ನಿ. 10 ಗಂಟೆಯಿಂದ 4 ಗಂಟೆ ತನಕ ನಾವು ಎಲ್ಲಾ ಲೆಕ್ಚರರ್ಸ್ ಕಾಲೇಜಲ್ಲಿ ಇರ್ತೇವೆ. ನಿಮಗೆ ಆನ್ಲೈನ್ ಅಲ್ಲಿ ನಿಮ್ಮ ಕ್ಲಾಸ್ಗೆ ಏನು ಮಾಡಿದ್ದೇವೆ ಅದನ್ನೆಲ್ಲ ಸಂಕ್ಷಿಪ್ತವಾಗಿ ನಿಮಗೆ ನಿಮ್ಮ ಮುಂದೆ ಹೇಳ್ತೇವೆ, ನಿಮಗೆ ನೋಟ್ಸ್ ಅನ್ನ ನಾವು ಕೊಡ್ತೇವೆ. ಹೀಗಾಗಿ ಯಾವುದೇ ರೀತಿಯ ಹೆದರಿಕೆ ಬೇಡ, ಅಂಜಿಕೆ ಬೇಡ. ಆನ್ಲೈನ್ ಶಿಕ್ಷಣ ಪ್ರಾರಂಭ ಆಗಿದೆ. ನಾವೆಲ್ಲ ರೀತಿಯ ಶಿಕ್ಷಣವನ್ನ ನಿಮಗೆ ಕೊಡ್ತೇವೆ. ನಾಡಿದ್ದು ಸೋಮವಾರದಿಂದ ಆರಂಭವಾಗಿಯೇ 3 ಪಿರಿಯಡ್ಗಳು ದಿನಕ್ಕೆ ಪ್ರಾರಂಭ ಆಗ್ತವೆ. ಎಲ್ಲರೂ ಕೂಡ ಸಿದ್ಧರಾಗಿ, ಇದೊಂದು ತಾತ್ಕಾಲಿಕ ವ್ಯವಸ್ಥೆ, ಒಂದು ರೀತಿಯಲ್ಲಿ ಒಂದು ಬರತಕ್ಕಂತಹ ಸಂದರ್ಭಗಳನ್ನು ಕೂಡ ಸದವಕಾಶವಾಗಿ ಬಳಸ್ಕೊಳ್ಬೇಕು ಅಂತ ಹೇಳ್ತಾರೆ. ಇದೊಂದು ಸಂದರ್ಭ, ಗೃಹದಲ್ಲಿ ನಾವು ಬಂದಿಯಾಗಿರ್ತಕ್ಕಂತಹ ಒಂದು ಸಂದರ್ಭ. ಈ ಸಂದರ್ಭವನ್ನ ಒಳ್ಳೆಯದಕ್ಕೋಸ್ಕರವೂ ಉಪಯೋಗ ಮಾಡಿಕೊಳ್ಳಿ. ಮನೆಯಲ್ಲಿರ್ತಕ್ಕಂತಹ ಅಕ್ಕ ತಮ್ಮಂದಿರು, ಅಣ್ಣ ತಂಗಿಯಂದಿರು, ಅಪ್ಪ ಅಮ್ಮ ಅಜ್ಜ ಅಜ್ಜಿ, ಬಂಧು ಬಾಂಧವರ ಜೊತೆಗೆ ಒಂದು ಕೌಟುಂಬಿಕ ಸಂಬಂಧ ದೃಢವಾಗಿ ಏರ್ಪಡೋದಕ್ಕಿರತಕ್ಕಂತಹ ಒಂದು ಅವಕಾಶ. ಒಳ್ಳೆಯ ವಾತಾವರಣ, ಶುದ್ಧವಾಗಿರ್ತಕ್ಕಂತಹ ಗಾಳಿ, ಶುದ್ಧವಾಗಿರ್ತಕ್ಕಂತಹ ಆಹಾರ, ರೋಗ ರುಜಿನಗಳು ಇಲ್ಲ, ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ವಾತಾವರಣದಲ್ಲಿ ಮನೆಯಲ್ಲಿ ಇದ್ದುಕೊಂಡು ಪಾಠವನ್ನ ಕೇಳತಕ್ಕಂತಹ ಒಂದು ಅವಕಾಶ. ಅದನ್ನು ಉಪಯೋಗ ಮಾಡಿಕೊಳ್ಳಿ. ನಿಮ್ಮ ಜ್ಞಾನದ ಮಟ್ಟವನ್ನು ಬೆಳೆಸಿಕೊಳ್ಳಿ, ವಿದ್ಯಾ ಮಟ್ಟವನ್ನು ಬೆಳೆಸಿಕೊಳ್ಳಿ. ನಿಮ್ಮ ಹೆತ್ತವರು ಬಹಳ ವಿಶ್ವಾಸದಿಂದ, ತುಂಬಾ ಭರವಸೆಯಿಂದ ನಮ್ಮ ಕಾಲೇಜಿಗೆ ಸೇರಿಸಿದ್ದಾರೆ. ಹೆತ್ತವರ ಭರವಸೆಯನ್ನು, ನಿಮ್ಮ ವಿಶ್ವಾಸವನ್ನು ಖಂಡಿತ ನಾವು ಸುಳ್ಳು ಮಾಡುವುದಿಲ್ಲ. ನಾವು ನಿಮ್ಮ ವಿಶ್ವಾಸಕ್ಕೆ, ನಿಮ್ಮ ಭರವಸೆಗೆ ಪೂರ್ಣ ಫಲವನ್ನ, ಪ್ರತಿಫಲವನ್ನ ನಾವು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಿಮ್ಮ ಮಕ್ಕಳನ್ನ ಕಾಲೇಜಿಗೆ ಸೇರಿಸಿದ ತಕ್ಷಣ ಇದು ನಿಮ್ಮ ಕಾಲೇಜು ಕೂಡ ಆಗಿದೆ. ನಿಮ್ಮ ಕಾಲೇಜು, ನಿಮ್ಮ ಮಕ್ಕಳ ಕಾಲೇಜು, ನಮ್ಮ ಕಾಲೇಜು. ಹೀಗಾಗಿ ಈ ಒಂದು ಕಾಲೇಜನ್ನು ನಾನು ಯಾವಾಗಲೂ ಹೇಳುತ್ತಾ ಇರೋದುಂಟು, ಇದೊಂದು ಕಾಲೇಜ್ ಅಂತ ನಾವು ಭಾವಿಸಿಲ್ಲ, ಇದೊಂದು ಮನೆ ಅನ್ನುವ ತರ ನಾವು ನೋಡಿಕೊಳ್ತಾ ಇದ್ದೇವೆ. ನಾನು ಮನೆಯ ಯಜಮಾನ, ನನ್ನ ಸ್ಟಾಫ್ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ನಿಮ್ಮ ತೀರ್ತಿರ್ತಕ್ಕಂತಹ, ನೀವು ತೀರ್ತಿರ್ತಕ್ಕಂತಹ ನಿಮ್ಮ ನಿಮ್ಮ ಮಕ್ಕಳೇ ನಮ್ಮ ಮಕ್ಕಳು. ಹೀಗಾಗಿ ನಿಮ್ಮೆಲ್ಲರ ಮಕ್ಕಳನ್ನ ನಮ್ಮ ಮಕ್ಕಳು ಎಂಬುದಾಗಿ ಭಾವಿಸಿ ಮಕ್ಕಳ ಮಮತೆಯಿಂದ ನಾವು ಪಾಠವನ್ನ ಮಾಡ್ತೇವೆ. ಆ ಪಾಠ ಅವರಿಗೆ ರೀಚ್ ಆಗ್ತದೆ, ಒಳ್ಳೆಯ ರೀತಿಯಲ್ಲಿ ಅವರ ಬುದ್ಧಿಮತ್ತೆ ಬೆಳೆಯುತ್ತೆ, ಅವರ ವ್ಯಕ್ತಿತ್ವ ವಿಕಾಸ ಆಗುತ್ತೆ, ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ, ಒಂದು ಉತ್ತಮ ಸಾಮಾಜಿಕ ನಾಗರಿಕನಾಗಿ UPMCಯಿಂದ ಹೊರಹೊಮ್ಮುವಂತಾಗಲಿ ಎಂಬುದಾಗಿ ಹಾರೈಸುತ್ತಾ ನನ್ನ ಈ ಮೊದಲನೇ ದಿನದ ಒಂದು ನುಡಿಮುತ್ತನ್ನು ನಾನು ನನ್ನ ಅಂತರ್ಯಾಮಿಯಾಗಿರ್ತಕ್ಕಂತಹ ದೇವರಿಗೆ ಸಮರ್ಪಿಸುತ್ತಾ ನಿಮಗೆಲ್ಲ ಮತ್ತೊಮ್ಮೆ ದೇವರು ಆಯುರಾರೋಗ್ಯ ಈಶ್ವರ್ಯವನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ.